ಗುಡ್ ಈವ್ನಿಂಗ್ ಅಲ್ಲ, ಗುಡ್ ನೈಟ್ ಹೇಳುವ ಸಮಯ. ಅದೋ ಒಂದು ಇದ್ರಲ್ಲಿ ಈ ತರ ಬರ್ತಾ ಇತ್ತಲ್ಲ, ಯಾವ್ದೋ ಕಾರ್ಟೂನ್ ಅಲ್ಲ ಯಾವ್ದೋ ಬರ್ತಾ ಇತ್ತು ಈ ತರ ಗುಡ್ ನೈಟ್ ಹೇಳುವ ಸಮಯ ಅಂತ. ಟೈಮ್ ಬಂದು 7:30 ನಮ್ಮ ಮನೆಯವರು ಮೀಟಿಂಗ್ ಮುಗಿಸ್ಕೊಂಡು ಬಂದ್ರು. ಇವತ್ತು ಒಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ, ನನ್ನ ಫೇವ್ರೆಟ್ ಹಪ್ಪಳ. ನಾನು ಸಾಗರ ಹೋಗ್ದೆ ಈಗ ಸುಮಾರು ದಿನ ಆಯ್ತಲ್ಲ, ನಂಗೆ ಯಾಕೋ ಹಪ್ಪಳ ತಿನ್ಬೇಕು ಅಂತ ಅನ್ಸಿತ್ತು. ಅದಕ್ಕೆ ನಮ್ಮನೆಯವರಿಗೆ ಹೇಳಿದ್ದೆ ಅಕ್ಕಿ ತಗೋಬನ್ನಿ ಅಂತ ಹೇಳಿ. ಅಂದ್ರೆ ಪಾಲಿಶ್ ಇಲ್ಲದೆ ಇರೋ ಅಕ್ಕಿ ಇಲ್ಲೇ ಇದೆ, ತೋರಿಸ್ತೀನಿ. ಯಾಕಂದ್ರೆ ನಮ್ಮ ಸುಮಾರು ಜನ ಕೇಳ್ತಾರೆ ಅಕ್ಕಿ ತೋರಿಸ್ಬಿಡೋಣ ಅಂತ ಹೇಳಿ. ಅಭಿಲಾಷ ಅಂತ ಬರುತ್ತೆ ಅಕ್ಕಿ, ಪಾಲಿಶ್ ಇಲ್ಲದೆ ಇರೋದು. 3 kg ತಂದಿದ್ರು, ಇದ್ರಲ್ಲಿ ಒಂದು ಸ್ವಲ್ಪ ಮಾತ್ರ, ಒಂದು 1 kg ಅಷ್ಟು ನೆನೆಸಿದ್ದೀನಿ, ಇದಿಷ್ಟು ಇಟ್ಟಿದ್ದೀನಿ, ಇನ್ನೊಂದ್ಸಲ ಮಾಡೋಣ ಅಂತ ಹೇಳಿ. ಅಂದ್ರೆ ಅಕ್ಕಿ ಪಾಲಿಶ್ ಇರಬಾರ್ದು, ಆತರ ಕೆಂಪು ಕೆಂಪು ಅಕ್ಕಿ ಇದ್ರೆ ಹಪ್ಪಳ ಚೆನ್ನಾಗಾಗುತ್ತೆ. ಇನ್ನೂ ಇರುತ್ತೆ ಕೆಂಪು ಅಕ್ಕಿ, ಜಡ್ಬತ್ತ ಅಂತಾರೆ, ಅದಿದ್ರು ಕೂಡ ಚೆನ್ನಾಗಾಗುತ್ತೆ. ನಮ್ಮನೆಯವ್ರು ಈಗ ಬಂದ್ರು, ಸ್ವಲ್ಪ ರಾಗಿ ಹಿಟ್ಟು ಹಾಕಿ ದೋಸೆ ಮಾಡಿಟ್ಟಿದ್ದೆ, ರಾಗಿ ಹಿಟ್ಟು ಹಾಗೆ ಉದ್ದಿನ ಬೇಳೆನ ಮಿಕ್ಸಿ ಹೊಡೆದು ಮಾಡಿದ್ದೆ. ಟೊಮೆಟೊಕಾಯಿ ಚಟ್ನಿ ಇತ್ತು, ಅದಕ್ಕೇನೆ ಆ ಒಂದು ಐಡಿಯಾ ಮಾಡಿದೆ. ಆದ್ರೆ ಅದು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಏನ್ರಿ ಏನ ಸೌಂಡ್ ಆಯ್ತಲ್ಲ ಕಿಡ್ಕಿ. ಅದೇ ಈಗ ಹಪ್ಪಳ ಮಾಡೋಣ ಅಂತ ಸ್ವಲ್ಪ ಆ ಬಾಕ್ಸ್ ಅಲ್ಲಿ ಹಿಟ್ಟಿದೆ. ನೆನ್ನೆ ಬೆಳಗ್ಗೆ ರುಬ್ಬಿದ್ದೀನಿ, ಹುಳಿ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಅದು ಹುಳಿ ಬರತಂತ ಕಾಯಿಯಷ್ಟು ಪೇಷನ್ಸ್ ನನಗಿಲ್ಲ, ಹಾಗಾಗಿ ನಮ್ಮನೆಯವರಿಗೆ ಅಂದೆ ಹಪ್ಪಳ ಮಾಡೋಣ ಅಂತ ಅಂದೆ. ಈಗ ಇಲ್ಲಾಂದ್ರೆ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೆ, ಈಗ ಹಪ್ಪಳ ಮಾಡ್ತಾ ಇರೋದಕ್ಕೆ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಓ ಅದಕ್ಕೇನಂತೆ ಮಾಡೋಣ, ನೀವು ಮಾಡೋದೆಚ್ಚ ನಾ ತಿನ್ನೋದೆಚ್ಚ ಅಂತ ಹೇಳಿದ್ರು. ಅದಕ್ಕೇನೆ ಈಗ ಹಪ್ಪಳ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇತ್ತು ಚೆನ್ನಾಗಿ, ಈಗ ನಿಂತಿದೆ. ಅವರು ಪೇಟೆಗೆ ಹೋದ್ಮೇಲೆ ನನಗೆ ಬೇಜಾರು ಥರ ಅನ್ನಿಸ್ತಾ ಇತ್ತು, ಏನು ಮಾಡಿಲ್ಲ, ಕುತ್ಕೊಂಡೆ ಒಂದಷ್ಟು ಮೊಬೈಲ್ ತಿಕ್ಕಿ 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 ಟೈಮ್ ಪಾಸ್ ಮಾಡಿದೆ. ಬೇರೆ ಸುಮಾರೆಲ್ಲ ಕೆಲಸಗಳಿತ್ತು, ಯಾಕೋ ಗೊತ್ತಿಲ್ಲ. ಅವ್ರು ಹೋದಾಗ ಎಲ್ಲಿ ಕುತ್ಕೊಂಡಿದ್ನ, ಅವ್ರು ಬರಬೇಕಿದ್ರು ಅಲ್ಲೇ ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಏನ್ರಿ ಬಾತ್ರೂಮಿಗೆ ಇದನ್ನು ಹಾಕಿ ಅಲ್ಲ ಕಾಲು ತೊಳಿತೀರಾ ಬಾತ್ರೂಮಿಗೆ, ಅದು ಸೈಡಿಗೆಲ್ಲ ಹೋಗುತ್ತಲ್ಲ, ಏನಂತಾರೆ ಗ್ರೂಟ ಹಾಕಿದ್ರು ಮಧ್ಯಾಹ್ನ. ಅದು ನಾನು ಮುಖನು ಹೊರಗಡೆ ಹೋಗಿ ತೊಳ್ಕೊಂಡು ಕೈ ಕಾಲೆಲ್ಲ ಹೀಗೆ ದೇವ್ರ ದೀಪ ಹಚ್ಚಿದೆ. ಅದೇ ಈಗ ಅಲ್ಲಿ ತೊಳಿಬೇಡಿ ಅಂತ, ಮೇಲೆ ತೊಳ್ಕೊಳ್ಳಿ ಅಂತ. ಅವರು ಊರಿಂದ ಬಂದಾಗ ಮೇಲೆ ತೊಳ್ಕೊಂಡಿದ್ವಿ, ಬೆಳಗ್ಗೆನೆ ನಮ್ಮಿಬ್ಬರದ್ದು ಸ್ನಾನ ಆಯಿತು ಹೊರಗೇನೆ, ಹಂಗಾಗಿ ಬೇಗ ಹಚ್ಚಿದ್ರು. ಒಂದು ನಿಮಿಷ ತಟ್ಟೆ ತಗೊಳ್ತೀನಿ, ಹಪ್ಪಳ ಹೋಯ್ತೀನಿ. ನಮ್ಮನೆಯವ್ರು ನನಗಿಂತ ಬುದ್ಧಿ ಹತ್ರ ಅಕ್ಕಿ ತೋರಿಸ್ದ್ಯಾ ನೀವು ಅದಕ್ಕೆ ಇಟ್ಟಿದ್ದೆ ಅಂದೆ. ಅಭಿಲಾಷನೇ ಅಲ್ಲ, ಅವರು ಹಪ್ಪಳ ತಗೊಂತಿದ್ವಲ್ಲ ಸಾಗರದಲ್ಲಿ, ಪ್ರತಿ ಸಲ ಕೇಳ್ತಿದ್ರು ಯಾವ ಅಕ್ಕಿ ಅಂತ. ಅಲ್ಲಿ ಅವನಿಗೆ ಅವ್ರಿಗೆ ಹೇಳಿ ಹೇಳಿ ತಲೆನೂ ಬಂದೇನೋ ಗೊತ್ತಿಲ್ಲ, ಅವ್ರ ಅಭಿಲಾಷ ಅಂತ ಯಾಕೆ ಹೇಳ್ತಾ ಇದ್ರು. ಹಾಗಾಗಿ ನಮಗೂ ಕೂಡ ಅದು ನೆನಪಿತ್ತು, ಇಲ್ಲಿ ಅಕ್ಕಿ ದೊಡ್ಡ ಸಿಗುತ್ತೆ. ಈರುಳ್ಳಿ ಅಲ್ಲೊಂದು ಅರ್ಧ ಇದೆ, ಚಾಕ್ರ ನೆನೆಸ್ತೀರಾ? ಕಾಯ್ತೀನಿ ಇಲ್ಲ ಬೇಡಲ್ಲ, ನಂಗೆ ನೆನಪೇ ಇಲ್ಲ, ವಿಡಿಯೋ ಶುರು ಮಾಡಿದ್ರಲ್ಲ ಮಾತಾಡ್ತಾ. ಚಾಪರ್ ಅಲ್ಲ ಇದ್ರು, ಚಾಪರ್ಗೆ ಹಾಕಿ ಇನ್ನೊಂಚೂರು ಬೇಕಂತ. ಏನ್ ಗೊತ್ತಾ, ಇದು ಹಿಂಗೆ ಹೋಯ್ದ್ರೆ ಚೆನ್ನಾಗಿರಲ್ಲ, ಇದಿಟ್ಟೇ ಹೋಯ್ಬೇಕಲ್ಲ ರೀ. ಇದು ಸುಮ್ಮನೆ ತುಡ ಅಷ್ಟೇ, ಇದು ಸ್ವಲ್ಪ ದಪ್ಪ ಇದೆ ತಟ್ಟೆ, ಅಮ್ಮ ಕೊಟ್ಟಿದ್ದಾರೆ ತಟ್ಟೆ, ಅದು ಎಲ್ಲಿದ ಗೊತ್ತಿಲ್ಲ. ಇದೊಂದು ದಪ್ಪ ಇದೆ ಸ್ವಲ್ಪ, ಇದೆಲ್ಲ ಅಷ್ಟು ತೆಳಿದವೆ, ಅದರ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಯಾರ್ಯಾರಿಗೆಲ್ಲ ಹಪ್ಪಳ ಇಷ್ಟ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಇದ್ದವರೆಲ್ಲ ಮಾಡಕ್ ಆಗದಿದ್ದರು ಸಾಗರ ಹೋಗಿ ತಿನ್ಕೊಂಡು. ನಾನು ಇವ್ರಿಗೆ ಹೇಳ್ತಾ ಇದ್ದೆ ಸಾಗರ ಹೋಗೋಣ ಅಂತ. ಅಲ್ಲ ರೀ ಸಾಗರ ಹೋದ್ರು ಬರ್ತದೆ, ಯಾವಾಗ ಹೋಗೋಣ? ನಿಮ್ಗೆ ಇಷ್ಟ ಅಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ. ಹೋಳಿಗೆ ಅಂತ ನಾನೊಬ್ಳು ಹಪ್ಪಳನೆ ಮಾಡ್ತಿರ್ಲಿಲ್ಲ, ಹೋಳಿಗೆ ತಿನ್ಬೇಕು ಅಂತ ಗೊತ್ತಾ, ಹಪ್ಪಳ ಮಾತ್ರ ತಿನ್ಬೇಕು ಅಂತ ಅನ್ಸುತ್ತೆ. ನೀವು ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ಹಾಕ್ಲ ಬೇಡಪ್ಪ, ಒಂದು ಬೌಲಿನ ಇರ್ತಕ್ಕೆ ಏನೊಂದು ಈರುಳ್ಳಿ ಬೇಕು. ಆಹಾ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆನು ಕಾಲು ಇಲ್ಲೋ ಗೊತ್ತಿಲ್ಲ ನನಗೆ, ಈಗ ಹಪ್ಪಳಕ್ಕೆ ಚೂರೇ ಇದೆ ಅನ್ಸುತ್ತೆ, ಬಾಯಿ ನಂಗೆ ನೀರು ಹೋಗ್ತಾ ಇದೆ ಗೊತ್ತಾ, ಚಿಲ್ಲೆ ಸುಮಾರು ದಿನ ಆಯ್ತಲ್ಲ, ಎಷ್ಟು ತಿನ್ಬಿಟ್ಟು ನೀರು ನೀರು ಹಾರುತ್ತೆ ಅದು, ಎಷ್ಟು ತಿನ್ಲಿ ಗೊತ್ತಾ ಈ ಸಲ ಹಪ್ಪಳನ. ಅವ್ರೇನ್ ಗೊತ್ತಾ, ಅವ್ರ ಹಪ್ಪಳ ಮಾಡ್ತಾರಲ್ಲ, ಅವ್ರ ಹಪ್ಪಳ ಅಂಟಲೇ ಇಲ್ಲ ರೀ ತಟ್ಟೆಗೆ, ಚೆನ್ನಾಗಿ ಬರ್ತಾವಲ್ಲ. ಹಾ ನನ್ನ ಹಪ್ಪಳ ಅಂಟುತ್ತವೆ, ಆದ್ರೆ ಇವತ್ತು ಅಂಟಿಲ್ಲ ಇದು ಕೊಬ್ಬರಿ ಎಣ್ಣೆನೆ ಈಗ ಜಾಸ್ತಿ. ಮಾತಾಡಕ್ಕಾಗ್ತಿಲ್ಲ ಅಷ್ಟು ಬಾಯಿ ನೀರು ಬರ್ತಾ ಇದೆ ಬೇಕಾ ಮೇಡಮ್, ಬಾಯಿ ಮಾತು ಕೇಳೋದು ಬೇಕಾ ಅಂತ
ಮಸ್ತಾಗಿದಾವೆ. ಉಪ್ಪು ಖಾರ ಹುಳಿ ನಿಜ ಈ ಮಳೆಗಾಲದಲ್ಲಿ ಹುಳಿ ಆಗುತ್ತೆ ನಂಗೆ ಗೊತ್ತಿರಲಿಲ್ಲ. ಚೆನ್ನಾಗಾಗಿದೆ. ಅಪ್ಪ ನಿಮ್ಗೆಲ್ಲ ಹೊಟ್ಟೆ ಉರಿ ಇದು ಬಾಯಿ ನೀರಲ್ಲಿ ನೀರು ಬರುತ್ತೆ ಅನ್ನೋ ಗೊತ್ತಿಲ್ಲ. ನನಗೂ ಅಷ್ಟೇ. ಯಾರಾದರೂ ನಾನು ಏನಾದ್ರು ಹಪ್ಪಳ ಮಾಡಿದ್ದೆಲ್ಲಾದ್ರೂ ವಿಡಿಯೋ ನೋಡಿದ್ರೆ ನಂಗೂ ಬಾಯಲ್ಲೆಲ್ಲ ನೀರು ಬರುತ್ತೆ. ತುಂಬ ದಿನ ಆಗಿತ್ತು ನಾನು ಮನೆಯವರಿಗೆ ಸಾಗರ ಹೋಗೋಣವಾ ಅಂತ ಇದ್ದೆ. ಅದಕ್ಕೆ ಅವರೇ ಅಕ್ಕಿ ತಂದು ಕೊಟ್ಟರು ಹಪ್ಪಳ ಮಾಡ್ಕೊಂಡು ತಿನ್ನು ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಹಪ್ಪಳ ಮಾತ್ರ. ನಾನು ಇಷ್ಟು ಚೆನ್ನಾಗಾಗುತ್ತೆ ಮಳೆಗಾಲದಲ್ಲಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾರಾದರೂ ಗರ್ಭಿಣಿಯವರಿದ್ದರೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿ ಪಾರ್ಟನ್ನು ಮುಂದಿನ ನೋಡಿ. ಯಾಕಂದರೆ ನಮ್ಮಲ್ಲಿ ಲಿಂಗಾಯತರಲ್ಲಿ ಹಸಿ ಹಪ್ಪಳ ತಿಂದೇ ಇರೋರೇ ಯಾರೂ ಇಲ್ಲ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಈ ಹಪ್ಪಳ ಅಂದರೆ ಅದು ಜೀವ. ಅದು ನಮ್ಮ ಮಲ್ನಾಡಲ್ಲಂತೂ ಬಿಡಿ ಎಲ್ಲರಿಗೂ ಅಷ್ಟು ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಮನೆಯವರು ಊಟ ಬೇಡ ಅಂತ ಹೇಳಿದ್ರು. ಅವರು ಅಲ್ಲಿ ಮೀಟಿಂಗಲ್ಲಿ ಕೂಡ ಅವ್ರಿಗೆ ಏನಾದರೂ ಒಂಚೂರು ತಿಂದಿರ್ತಾರೆ. ಒಂದು ಎರಡು ಮೂರು ಸಲ ಟೀ ಕುಡಿದಿರ್ತಾರೆ. ಬರೀ ಹಪ್ಪಳ ಮಾತ್ರ ತಿಂದು ರಾಗಿ ಗಂಜಿನ ಕುಡಿದ್ರು. ನಾನು ಒಂದು ದೋಸೆ ತಿಂದು ಹಪ್ಪಳ ತಿಂತಾ ಇದ್ದೀನಿ. ಹಪ್ಪಳ ಏನು ಗೊತ್ತಾ, ಯಾರಾದರೂ ಬಿಸಿ ಬಿಸಿ ಹೊಯ್ ಕೊಡಬೇಕು. ನಾವು ಕುತ್ಕೊಂಡು ಆರಾಮಾಗಿ ಒಂದು ಲೋಟ ಕಾಫಿ ಇಟ್ಕೊಂಡು ತಿಂತಾ ಇದ್ದರೆ ಮಸ್ತ್ ಇರುತ್ತೆ. ನಾವಂತೂ ಸಾಗರ ಹಪ್ಪಳನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮನೆಯವ್ರು ಅದೇ ಅಂತ ಇದ್ದೀವಿ. ಕೆಲಸ ಒಂದೇ ಸಲ ಮುಗ್ದೇ ಹೋಗ್ಬಿಡ್ತಲ್ಲ, ಇನ್ನೂ ಕೆಲಸ ಇದ್ದರೆ ಏನು ಚೆನ್ನಾಗಿರೋದು ಅಂತ ಇದ್ದರು. ಮತ್ತು ಇನ್ನು ಯಾವಾಗ ಕೆಲಸ ಶುರುವಾಗುತ್ತೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನಿಲ್ಲಿಸಿದ್ದೀವಿ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಮಳೆ ಬರ್ತಾ ಇದೆ. ನಿನ್ನೆ ನಾವು ಬೇಗ ಮಲಗಿದ್ವಿ, 9:30 ಮಲಗಿಬಿಟ್ಟೆ. ನಾನು ಬೇಗ ಮಲಗಿದೆ, 4 ಗಂಟೆಗೆ ಎಚ್ಚರ ಆಗೋಯ್ತು ನನಗೆ. ಆಮೇಲೆ ಹಂಗೆ ಮಾಡಿ ಹಿಂಗೆ ಮಾಡಿ ಮತ್ತೆ ಮಲಗಿದೆ. ಆಮೇಲೆ 6 ಗಂಟೆಗೆ ಎಚ್ಚರ ಆಯಿತು. ಆಮೇಲೆ ಮತ್ತೆ ಮಲಗಕ್ಕೆ ಹೋಗಿಲ್ಲ. ಎದ್ದು ಬಂದೆ, ಯಾಕಂದರೆ ರಾತ್ರಿ ಹಪ್ಪಳ ಎಲ್ಲ ಹೊಯ್ದಿದ್ದಲ್ಲ, ಅದರದ್ದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಎಲ್ಲ ತೊಳೆದು ಎಲ್ಲ ಆಯಿತು. ಟೈಮ್ ಬಂದು 6:30 ಆಯಿತು. ನಮ್ಮನೆಯವರು ಈಗ ಜಸ್ಟು ಹೋದರೂ ಮಳೆ ಬರ್ತಾ ಇದೆ. ನಾನೇನು ಮಾಡಿದೆ, ಗಿಡ ನೋಡ್ತಾ ನಿಂತ್ಕೊಂಡೆ. ಛತ್ರಿ ಶೆಡ್ ಒಳಗಿತ್ತು, ತೆಗಿಯಾರ ಯಾರು ಅಂಥೇಳಿ ನೋಡಿ. ತಲೆ ಎಲ್ಲ ಹಸಿ ಆಗೋಯ್ತು. ಅವ್ರು ಹೋಗೋದ್ರೊಳಗೇ ಕಸ ಎಲ್ಲ ಹೊಡ್ಕೊಂಡಿದ್ದೆ. ಬಾಗಿಲಿಗೆ ನೀರು ಹಾಕಿಲ್ಲ, ಅದೇ ಬಕೆಟ್ ತಂದು ಇಟ್ಕೊಂಡೆ. ಮಳೆ ನೋಡಿದೆ ಎಲ್ಲ ಎದ್ದ ತಕ್ಷಣ ಖುಷಿ ಆಯಿತು. ಅದಕ್ಕೆ ಫಸ್ಟ್ ನಿಮಗೆ ಮಳೆ ತೋರಿಸಿನೇ ವ್ಲಾಗ್ನ ಶುರು ಮಾಡೋಣ ಅಂತ ಮಳೆ ತೋರಿಸಿದೆ. ನಮ್ಮ ಸಿಂಬ ಅವ್ರ ಡ್ಯಾಡಿ ಹೋದ್ರಲ್ಲ ಅವ್ರ ಜೊತೆ ಹೋಗಿದ್ದೆ. ಮಳೆ ಬಂದಿದ್ದು ನೋಡಿ ವಾಪಸ್ ಬಂದ, ಇಲ್ಲಾಂದರೆ ನಾನು ಇನ್ನು ಹುಡ್ಕಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಇಲ್ಲಿ ಅಂತೇಳಿ. ಅದಕ್ಕೆ ಕಟ್ ಹಾಕಿದ್ದೀನಿ, ಕಟ್ಟೆ ಒರೆಸೋಣ ಅಂತ. ಒರೆಸೋಣ ಅಂತ ಬಂದೆ, ಹಾಗೆ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡಿ. ನೋಡಿ ಇಡೀ ಮೈ ಎಲ್ಲ ಹಸಿ ಮಾಡ್ಕೊಂಡು ಬಂದಿರ್ತಾನೆ. ಅವ್ರ ಡ್ಯಾಡಿ ಒಂದು ಗೋಣಿಚೀಲ ಹಾಸಿ, ಅದ್ರ ಮೇಲೆ ಒಂದು ಬೆಡ್ಶೀಟ್ ಹಾಸಿ. ಬೆಡ್ಶೀಟ್ ಒಗಿಬೇಕು, ಮಳೆ ಬರ್ತಾ ಇದೆ, ಹಾಗಾಗಿ ಒಗಿತಾ ಇಲ್ಲ. ಸಿಂಬು ಇವತ್ತು ತಿಂಡಿ, ಒಂದು ಸ್ಪೆಷಲ್ ಆಗಿರೋ ತಿಂಡಿ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಇವಾಗ ತುಂಬ ವ್ಲಾಗ್ಗಳಲ್ಲಿ ನಾನು ಅದನ್ನು ಸ್ವಲ್ಪ ತಿನ್ನೋದನ್ನು ಜಾಸ್ತಿ ಮಾಡಿದ್ದೀನಿ. ಹಾಗೆಯೇ ಅದರ ಜ್ಯೂಸ್ ಕೂಡ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವಾಗ ಕುಡಿತೀನೋ ಅವಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೇಪರ್ ತಂದೆ ಹೊರಗಿಡೆಯಿಂದ, ಅದಕ್ಕೆ ಕುತ್ಕೊಂಡು ಒಂದು ಸ್ವಲ್ಪ ಪೇಪರ್ ಆದರೂ ನೋಡೋಣ ಅಂತ ನೋಡ್ತಾ ಇದ್ದೀನಿ. ನೆನ್ನೆದು ರಾಗಿ ದೋಸೆ ಹಿಟ್ಟಿತ್ತು, ಆದರೆ ನಮ್ಮನೆಯವರು ಅದು ಬೇಡ, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ರು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆನೇ ಒಂದು ಯೋಚನೆ ಬಂತು, ನುಗ್ಗೆ ಸೊಪ್ಪನ್ನು ತಂದಿದ್ರು. ಇವತ್ತು ನುಗ್ಗೆ ಸೊಪ್ಪು ಹಾಕಿ ತಾಲಿಪಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾಡೋದಲ್ವಾ, ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು, ಹಾಗಾಗಿ ಅದು ಹೇಗಾಗುತ್ತೋ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ. ಅದಕ್ಕೇ ಒಂದು ಸ್ವಲ್ಪ ಮಾತ್ರ ಮಾಡ್ತಾ ಇದ್ದೀನಿ. ಒಂದು ಬೌಲಷ್ಟು ಅನ್ನ ಹಾಕಿದ್ರೆ ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ನೀವು ಕೈಯಲ್ಲೇ ನಾದಿದ್ರೂ ಕೂಡ ಬರುತ್ತೆ. ನಾನು ಈ ಥರ ಮಿಕ್ಸಿ ಹಾಕ್ಕೊತೀನಿ, ನಂಗೆ ಈಸಿ ಆಗುತ್ತೆ ಅಂತ. ನೀವು ಅನ್ನ ಯಾರಾದರೂ ಮುಸುರೆ ಅಂತ ತಿಂದೇ ಇರೋರು ಸೇಮ್ ತಾಲಿಪಟ್ಟು ಹೇಗೆ ಮಾಡ್ಕೋತಿರೋ ಹಾಗೆ ಮಾಡ್ಕೊಳ್ಳಿ. ನಾನು ಇದಕ್ಕೆ 2 ಅಕ್ಕಿ ಹಿಟ್ಟು ಹಾಕಿ ಅಂತ ಹೇಳಿದೆ ಅಲ್ಲ, 1 ಅಕ್ಕಿ ಹಿಟ್ಟು ಹಾಕಿದ್ದೀನಿ ನಾನು. 1 ಜೋಳದ ಹಿಟ್ಟನ್ನು ಹಾಕಿದ್ದೀನಿ. ಬೇಕಿದ್ರೆ ನೀವು ರಾಗಿ ಹಿಟ್ಟನ್ನು ಕೂಡ ಹಾಕ್ಬೋದು. 3 ಹಿಟ್ಟನ್ನು ಹಾಕ್ಬಿಟ್ಟು ಈ ಥರ ಕೂಡ ಮಾಡ್ಬೋದು. ಬರೀ ರಾಗಿ ಹಿಟ್ಟನ್ನು ಕೂಡ ಹಾಕಿ ಕೂಡ ಮಾಡ್ಬೋದು. ನುಗ್ಗೆ ಸೊಪ್ಪನ್ನು ತಂದಿದ್ರಲ್ಲ, ನಾನು ಇದನ್ನು ತೆಗೆದು ಈ ಥರ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಇದನ್ನು ನೀವು 1-2 ದಿನ ಹೊರಗಿಟ್ಟರೆ ಇದರಿಂದ ಬೀಳುತ್ತಂತೆ ನುಗ್ಗೆ ಸೊಪ್ಪು, ಕೊನುಕ್ಲು ಅಂತ ಹೇಳ್ತೀವಿ ನಾವು. ಆಮೇಲೆ ಇದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಕೂಡ ಇಡ್ಬೋದು. ಅದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ದಿನ ಬೆಳಗ್ಗೆ ಒಂದು ಲೋಟ ನೀರಿಗೆ ಹಾಕ್ಕೊಂಡು ಕೂಡ ಕುಡಿಬೋದು. ಯಾರಾಗಾದರೂ ಈ ಥರ ಸೊಪ್ಪೆ ಫ್ರೆಶ್ ಆಗಿರೋದು ಸಿಗುತ್ತೆ ಅನ್ನೋದಿದ್ದರೆ ನೀವು ಇದನ್ನೇ ನೀವು ಜ್ಯೂಸ್ ಕೂಡ ಮಾಡಿ ಕುಡಿಬೋದು. ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇರೋದ್ರಿಂದ ಸ್ವಲ್ಪ ತರಿಸ್ಕೊಂಡು ತಿಂತಾ ಇದ್ದೀನಿ. ಯಾರಿಗಾದರೂ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂದರೆ ಅದೆಲ್ಲದಕ್ಕೂ ಒಳ್ಳೆಯದಾಗುತ್ತೆ.
ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ನನಗಿಂತ ತುಂಬ ಚೆನ್ನಾಗಿ ಗೂಗಲ್ ಹೇಳುತ್ತೆ, ಹಾಗಾಗಿ ನೀವು ಅಲ್ಲಿ ಸರ್ಚ್ ಮಾಡೋದೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈ ಥರ ಎಲ್ಲದನ್ನು ನಾನು ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಬಿಟ್ಟು ಅದನ್ನು ತೊಳೆದು ತುಂಬ ಸಣ್ಣದಾಗಿ ಹೆಚ್ಚೋದಿಲ್ಲ, ಚೂರು ದೊಡ್ಡ ದೊಡ್ಡಕ್ಕೆ ಹೆಚ್ಚುತ್ತೀನಿ. ನಿಜ ಹೇಳ್ತೀನಿ, ಇದ್ರದ್ದು ಮಸೊಪ್ಪು ಮಾಡಿದ್ದೆ ನಾನು ಅವತ್ತು, ಎಲ್ಲ ಥರದ್ದು ಸೊಪ್ಪು ಹಾಕಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ನಾನು ಆ ಸೊಪ್ಪು ಬೆಂದಾಗ ಒಂಥರ ಘಮ ಘಮ ಅಂತ ಇತ್ತು. ನಾನು ಯಾರ್ದೋ ಬೇರೆಯವ್ರ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಬಂದಿದ್ದಾರೆ, ಅವ್ರ ಮನೇಲಿ ಸಾರ್ ಇಷ್ಟು ವಾಸನೆ ಬರ್ತಾ ಇದೆಯಾ ಅಂತ. ಆಮೇಲೆ ನಾನು ಒಳಗೆ ಬಂದು ನೋಡಿದಾಗ ಗೊತ್ತಾಗಿದ್ದು ನನಗೆ, ನಮ್ಮನೆಯಲ್ಲೇ ಆ ಘಮ ಬರ್ತಾ ಇದೆ ಅಂತ. ಬೇಯಬೇಕಿದ್ರೇ ಒಂದೊಳ್ಳೆ ಘಮ ಬರುತ್ತೆ, ಆದರೆ ಹಸಿ ಸೊಪ್ಪನ್ನ ಬಿಡಿಸ್ಬೇಕಿದ್ರೆ ನಿಮಗೆ ಒಂಥರ ನಾವು ಕೊನ್ಸು ಕೊನ್ಸು ಅಂತ ಹೇಳ್ತೀವಿ, ಆ ಥರ ವಾಸನೆ ಬರುತ್ತೆ. ಆದರೆ ಅದು ಆ ಥರ ಇರೋದಿಲ್ಲ, ನೀವು ಏನಾದರೂ ಪದಾರ್ಥ ಮಾಡಿದಾಗ ಆ ಥರ ಇರೋದಿಲ್ಲ. ನೀವು ಯಾರಾದರೂ ಈ ನುಗ್ಗೆ ಸೊಪ್ಪಿಂದ ಮತ್ತೆ ಏನೇನಾದ್ರು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ತುಂಬ ಥರದ್ದು ಟ್ರೈ ಮಾಡೋಣ ಅಂತ ನಮ್ಮನೆಯವ್ರ ಹತ್ರ ತರಿಸ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಟೀ ಟೈಮ್ ಆಯಿತು, ಹಾಗಾಗಿ ಟೀ ಕುಡಿದ್ಬಿಟ್ಟೆ, ಮುಂದಿನ ಕೆಲಸ ಮಾಡೋಣ ಅಂತ ಇವಾಗ ಟೀ ಕೂಡ ಮಾಡಿಕೊಂಡು ಕೂತ್ಕೊತೀನಿ ಈಗ. ಆಹಾ, ಎಂಥ ಖುಷಿ ಆಗ್ತಾಯಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ. ಬೆಳಗ್ಗೆಯಿಂದನೂ ಹನಿ ಕಡ್ದೇ ಇಲ್ಲ, ಅಂದರೆ ತುಂಬ ದೊಡ್ಡದಾಗಲ್ಲ, ಸಣ್ಣದಾಗಿ ಮಳೆ ಬರ್ತಾಯಿದೆ. ನಾನು ತಾಲೆಪಟ್ಟಿಗೆ ಹೆಚ್ಕೊಂಡು ನೋಡಿ ಹೋಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ತಾಲೆಪಟ್ಟಿಗೆ ಹೆಚ್ಕೊಂಡು ಟೀ ಕುಡಿಯೋಣ ಅಂದ್ಕೊಂಡೆ. ಆಮೇಲೆ ಆ ಈರುಳ್ಳಿ ಹೆಚ್ಚಿದ್ರೆ ಹೆಂಗೆ ಗೊತ್ತಾ, ಕೈಯೆಲ್ಲ ಒಂಥರ ವಾಸನೆ ವಾಸನೆ ಥರ ಆಗಿಬಿಡುತ್ತೆ. ಆಮೇಲೆ ಈಗ ಹತ್ರ ಕೈ ತಂದಾಗ ಅದೇ ವಾಸನೆ ಬರುತ್ತೆ, ಟೀ ವಾಸನೆ ಬರೋದೇ ಇಲ್ಲ. ಅದಕ್ಕೆ ಇದನ್ನು ಕುಡ್ಕೊಂಡು ಆಮೇಲೆ ಈರುಳ್ಳಿ ಹೆಚ್ಚೋಣ ಅಂತ. ಇವತ್ತು ಸ್ಪೆಷಲ್ ಆಗಿರೋದು ಮಾಡೋಣ ಅಂತ, ನುಗ್ಗೆ ಸೊಪ್ಪಿನ ಹೆಂಗಾಗುತ್ತೆ ಅಂತ. ಆಹಾ, ಮಸ್ತಾಗಿದೆ ಈ ಮಳೆಗೂ ಈ ಟೀಗೂ, ಹೇಳಿ ಮಾಡಿಸ್ದಂಗಿದೆ. The chemicals that take us higher. The night's young, it has just begun. ನಾನು ಅಡುಗೆ ಮಾಡಬೇಕಿದ್ರೆ ಇಲ್ಲ ಒಂದು ನ್ಯೂಸ್ ನೋಡ್ತೀನಿ, ಇಲ್ಲ ಅಂದರೆ ಯಾವುದಾದ್ರೂ ಹಾಡನ್ನು ಕೇಳ್ತಾ ಇರ್ತೀನಿ. ನನಗೆ ಅದೆರಡೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಪೇಪರ್ ಓದೋದಕ್ಕಿಂತ, ಹಾಗೆಯೇ ಟಿ ವಿ ನೋಡೋದಕ್ಕಿಂತ ಮೊಬೈಲಲ್ಲಿ ನೋಡೋದೇ ಜಾಸ್ತಿ. ಇವಾಗ ಬೇಜಾರಾಗ್ತಾಯಿತ್ತು, ಹಾಗಾಗಿ ಹಾಡು ಕೇಳ್ತಾ ಇದ್ದೀನಿ. ನಾನು ಚಾಪರಿಗೆ ಹಸಿಮೆಣಸು ಹಾಗೆಯೇ ಈರುಳ್ಳಿನ ಹಾಕಿ ಸಣ್ಣದಾಗಿ ಇದನ್ನು ಹೆಚ್ಕೊತೀನಿ. ಆನಂತರ ನಾನು ಕರಿಬೇವನ್ನ ಈ ಥರ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಹಾಗೆಯೇ ನುಗ್ಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ನಾನು ಚಾಕುದಲ್ಲೇ ಹೆಚ್ಕೊತೀನಿ. ನುಗ್ಗೆ ಸೊಪ್ಪಾಗಲಿ ಆಮೇಲೆ ಮೆಂತ್ಯ ಸೊಪ್ಪನ್ನ ನೀವು ಚಾಪರ್ಗೆ ಹಾಕಬೇಡಿ, ಅದೊಂಥರ ಕಹಿ ಅಂಶ ಬಿಡುತ್ತೆ ಮೆಂತ್ಯ ಸೊಪ್ಪು. ನುಗ್ಗೆ ಸೊಪ್ಪು ಅದೊಂಥರ ವಾಸನೆ ವಾಸನೆ ಥರ ಇರುತ್ತೆ, ಹಾಗಾಗಿ ತುಂಬ ಏನು ಸಣ್ಣ ಹೆಚ್ಚೋದು ಬೇಡ, ತುಂಬ ದೊಡ್ಡಕ್ಕೆ ಹೆಚ್ಚೋದು ಬೇಡ. ಸಾಂಬಾರಿಗೆಲ್ಲ ಹಾಕೋದಿದ್ರೆ ಹೆಚ್ಚದೇ ಬೇಡ ಅಂತ ಅನಿಸುತ್ತೆ, ನಾನು ಆದರೂ ಸ್ವಲ್ಪ ಹೆಚ್ಚಿ ಹಾಕ್ತೀನಿ. ನಾನು ಇವತ್ತು ಸ್ವಲ್ಪ ಹಾಕಿ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಯಾಕಂದರೆ ಇನ್ನೂ ನಾನು ನೋಡಿಲ್ಲಲ್ಲ, ಮತ್ತೇನಾದರೂ ಟೇಸ್ಟ್ ಬೇರೆ ಥರ ಬಂದುಬಿಟ್ರೆ ತಿನ್ನೋದಕ್ಕೂ ಬರೋದಿಲ್ಲ ಅಂತ. ನಾನು ಆಮೇಲೆ ನೋಡಿದೆ ಯೂಟ್ಯೂಬಲ್ಲಿ, ಇದರಲ್ಲಿ ಬೋಂಡ ಕೂಡ ಮಾಡ್ಬೋದಂತೆ, ನಂಗೆ ಗೊತ್ತಿರಲಿಲ್ಲ. ಅಂದರೆ ಪಕೋಡ ಮಾಡ್ತೀವಲ್ವ ಅದೇ ಥರ, ಅದನ್ನು ಕೂಡ ಮಾಡ್ಬೋದಂತೆ, ನೋಡೋಣ. ಅದನ್ನು ಕೂಡ ಹಾಗೆ ಟ್ರೈ ಮಾಡ್ತೀನಿ ಒಂದಿನ. ಹಾಗೆ ಸೌತೆಕಾಯಿ ಇತ್ತು, ತುಂಬ ದಿನ ಆಗಿತ್ತು ಇದನ್ನು ತಂದು, ಹಾಗೆ ಅದನ್ನು ಕೂಡ ತುರಿದು ಹಾಕ್ಬಿಡೋಣ ಅಂತ, ಅದನ್ನು ಹಾಕ್ತಾ ಇದ್ದೀನಿ. ಸೌತೆಕಾಯಿ ಹಾಕಿದ್ರೆ ತಾಲೆಪಟ್ಟು ತುಂಬಾ ಚೆನ್ನಾಗಾಗುತ್ತೆ. ಈ ತಾಲೆಪಟ್ಟಿಗೆ ಬೇಕಿದ್ರೆ ನೀವು ಕ್ಯಾರೆಟ್ ಕೂಡ ಹಾಕ್ಬೋದು, ಹಾಗೆಯೇ ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೂಡ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಸಬ್ಬಸ್ಗೆ ಸೊಪ್ಪಂತೂ ಹಾಕಿ ಎಲ್ಲರೂ ಮಾಡೇ ಮಾಡ್ತಾರೆ, ಆದರೆ ಇದೆಲ್ಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ. ನೀವು ಬರೀ ಅಕ್ಕಿ ಇಟ್ಟು ಹಾಕಿ ಮಾಡ್ತೀನಿ ಅನ್ನೋದಿದ್ದರೆ ನೀವು ತಾಲೆಪಟ್ಟು ಮಾಡೋ ಟೈಮಿಗೆ ಇದನ್ನು ಕಲಿಸ್ಬೇಕು. ಸೌತೆಕಾಯಿ ಹಾಕಿರೋದ್ರಿಂದ ನಾನು ನೀರೇನು ಹಾಕ್ತಾ ಇಲ್ಲ, ಸೌತೆಕಾಯಲ್ಲಿರೋ ನೀರಲ್ಲೇ ನಾನು ಈ ಥರ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಚೂರ ಚೂರು ಅರ್ಶಿನದ ಪುಡಿ ಕೂಡ ಹಾಕಿದ್ದೀನಿ. ತಾಲೆಪಟ್ಟಿಗೆ ಖಾರದ ಪುಡಿಕ್ಕಿಂತ ಈ ಥರ ಹಸಿಮೆಣ್ಸು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಥರ ಎಲ್ಲ ಮಾಡಿ ರೆಡಿ ಹಾಗೆ ಇಡ್ತೀನಿ, ನಮ್ಮನೆಯವ್ರು ಇನ್ನು ಬಂದ ತಕ್ಷಣ ಇದನ್ನು ತಟ್ಟೋದಕ್ಕೆ ಸರಿಯಾಗುತ್ತೆ ಅಂತ. ನಾನು ಕೂಡ ಸ್ವಲ್ಪ ಬೇಗನೆ ಕಲಸಿ ಇಟ್ಟೆ, ನಾನು ಎಲ್ಲಿ ನೀರು ಒಡೆದ್ಬಿಡುತ್ತೋ ಅಂತ ಹೆದರಿ ಕಲಸಿ ಇಟ್ಟೆ, ಆದರೆ ನೀರೇನು ಒಡೆದಿರಲಿಲ್ಲ. ಅಂದರೆ ಒಡೆದಿತ್ತು, ಆದರೆ ತಟ್ಟೋದಕ್ಕೆ ಕರೆಕ್ಟಾಗಿ ಇತ್ತು. ನೀವು ಬರೀ ಅಕ್ಕಿ ಇಟ್ಟು ಹಾಕಿದ್ರೆ ತುಂಬ ನೀರು ಒಡೆದಂಗೆ ಆಗಿಬಿಡುತ್ತೆ. ಹಾಗೆ ಈಗ ಮಧ್ಯಾಹ್ನದ ಅಡುಗೆನೂ ರೆಡಿ ಮಾಡ್ಕೋಬೇಕಲ್ವಾ. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ. ಸಾರು ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಮೊದಲು ಬೆಂಡೆಕಾಯಿ ಸಾಂಬಾರೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಸುಮಾರು ಬೆಂಡೆಕಾಯಿ ಇತ್ತು, ಹಾಗಾಗಿ ಬೆಂಡೆಕಾಯಿ ಪಲ್ಯ ಮಾಡಿ ಬೇರೆ ಏನಾದರೂ ಸಾಂಬಾರು ಮಾಡೋಣ ಅಂತ. ಮತ್ತು ಬೆಂಡೆಕಾಯಿ ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು.
ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದ್ಸಲ ಗಿಡಗಳನ್ನೆಲ್ಲ ನೋಡ್ತೀನಿ. ಆವಾಗಲೇ ನೋಡೋದಕ್ಕೆ ಬಂದೆಲ್ಲ, ಜೋರು ಮಳೆ ಬಂತು, ತಲೆ ಎಲ್ಲ ಹಸಿ ಆಯಿತು ಅಂತ ಹೋದೆ. ಇವಾಗ ನೋಡ್ತಾ ಇದ್ದೀನಲ್ಲ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಏನೂ ಇಲ್ಲ, ಹೆಚ್ಚಿಗೆ ಟೊಮೆಟೊ ಗಿಡ ಇದೆ, ಹಾಗೆಯೇ ಬೆಂಡೆ ಗಿಡ ಅಂತೂ ಹುಳ ಅಂದರೆ ಹುಳ ಹತ್ತಿದೆ. ನನಗಂತೂ ಔಷಧಿ ಹೊಡೆದು ಹೊಡೆದು ಸಾಕಾಗಿ ಹೋಯಿತು, ಅದು ಎಲ್ಲಿಂದ ಹುಳ ಬರ್ತಾವೋ ಏನೋ ಗೊತ್ತಿಲ್ಲ. ಹಾಗೆಯೇ ಇದ್ರೂ ದಾಸವಾಳ ಗಿಡಕ್ಕೂ ಅಷ್ಟೇ, ಆ ಮೊಗ್ಗು ಆಗೋಕ್ಕೆ ಬಿಡಲ್ಲ, ಎಲ್ಲ ಹುಳ ಬರೋದು ತಿನ್ನೋದು ಮಾಡ್ತಾ ಇದೆ. ಸದ್ಯ ಸೌತೆ ಬಳ್ಳಿಗೊಂದು ಏನೂ ಹುಳ ಹತ್ತಿಲ್ಲ, ಅದೇ ಒಂದು ನನ್ನ ಖುಷಿ. ಹಾಗೆಯೇ ಇದರಲ್ಲಿ ಬೂದುಗುಂಬಳದ ಗಿಡ ಕೂಡ ನೆಟ್ಟಿದೆ, ಅದು ಕೂಡ ಚೆನ್ನಾಗಾಗಿದೆ. ಬೀನ್ಸು ಅಷ್ಟೇ, ಇವಾಗಿನ ಹೂವು ಆಗ್ತಾ ಇದೆ, ಹಾಗೆ ಉದುರಿ ಹೋಗ್ತಾ ಇದೆ. ಅದು ಯಾವಾಗ ಬೀನ್ಸ್ ಬಿಡುತ್ತೋ ಗೊತ್ತಿಲ್ಲ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಸೌತೆ ಬಳ್ಳಿಲಿ ಹೂವು ಆಗಿತ್ತು, ನಂಗೆ ಅದು ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಈ ತರಕಾರಿ ಬಿಡೋದು ಯಾವಾಗಪ್ಪ, ನಾನು ತಿನ್ನೋದು ಯಾವಾಗಪ್ಪ ಅಂತ ಇದ್ದೆ. ಆ ಹೂ ನೋಡಿ ನಂಗೆ ಭಾಳ ಖುಷಿ ಆಯಿತು. ಇವತ್ತು ನಾವು ರೊಟ್ಟಿ ಎಲ್ಲ ಮಾಡ್ತೀವಿ ಗೊತ್ತಾ, ಅಕ್ಕಿ ರೊಟ್ಟಿ, ಅವಾಗ ಆ ಥರ ಕೂಡ ಮಾಡ್ತಾರೆ ಅಂದರೆ ಹಿಟ್ಟು ಕೂಡಿಸಿ ಅದಕ್ಕೆ ಸೇಮ್ ಇದೇ ಥರ ಹಾಕಿ ಮಾಡ್ತಾರೆ. ಅದನ್ನೆಲ್ಲ ಅಂದರೆ ರೊಟ್ಟಿ ಮಿಷನಲ್ಲೇ ಮಾಡ್ಬೋದು, ಆದರೆ ತಾಲಿಪಟ್ ಅಂದರೆ ಈ ಥರ ತಟ್ಟಿ ಮಾಡಿದ್ರೇ ಚೆನ್ನಾಗೆ. ನಾನು ಒಂದೊಂದ್ಸಲ ಅದೇ ಥರ ಮಾಡ್ತೀನಿ, ಟೈಮ್ ಇಲ್ಲ ಅಂದಾಗ ಅಥವಾ ಮಾಡೋಕ್ಕೆ ಒಂಥರ ಮನಸ್ಸಿಲ್ದಿದ್ದಾಗ ಆ ಥರ ಮಾಡ್ತೀನಿ. ಇವತ್ತು ಇದೇ ತಟ್ಟಿನೇ ಮಾಡೋಣ ಅಂತ ಮಾಡಿದ್ದೆ. ತಟ್ಟೆ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಈ ಥರ ಅನ್ನ ಹಾಕೋದ್ರಿಂದ ಏನಪ್ಪ ಅಂದರೆ, ನಿಮಗೆ ಈ ಥರ ತಟ್ಟಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ತಟ್ಟಿ ಈ ಥರ ಮಾಡ್ಬೋದು. ನೋಡಿ ಎಷ್ಟು ತೆಳು ಬೇಕಾದರೆ ಬರುತ್ತೆ ತಟ್ಟೋದಕ್ಕೆ, ಮತ್ತು ಬಾಳೆಲೆ ಆದರೆ ಚೆನ್ನಾಗಿರುತ್ತೆ. ಬಾಳೆಲೆ ಇಲ್ದಿರೋರು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಕೆಲವೊಬ್ಬರೆಲ್ಲ ಆ ತವಕ್ಕೆ ತಟ್ತಾರೆ, ಅದು ಹೆಂಗೆ ತಟ್ತಾರೋ ನನಗಂತೂ ಗೊತ್ತಿಲ್ಲ. ನನಗೆ ಈ ಥರ ಬಾಳೆಲೆಯಲ್ಲಿ ತಟ್ತೀನಿ, ಇಲ್ಲಾಂದರೆ ರೊಟ್ಟಿ ಮಿಷನಲ್ಲಿ ಮಾಡ್ತೀನಿ ಅಷ್ಟೇ. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕಬೇಕು, ಅದು ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟೆ, ಇವಾಗ ಕೊಟ್ಟಿಲ್ಲ, ಫಸ್ಟು ಕೊಡೋಕ್ಕೆ ನಂಗೆ ಗೊತ್ತಾಗಲಿಲ್ಲ, ಆಮೇಲೆ ತೋರಿಸ್ತೀನಿ ಅದು ಏನು ಹಾಕಿದೆ ಅನ್ನೋದನ್ನು. ಹಾಗೆಯೇ ದೋಸೆ ಹಿಟ್ಟಿತ್ತಲ್ವ, ಸಿಂಬಂಗಾರು ಒಯ್ದು ಹಾಕೋಣ ಅಂತೇಳಿ ಈ ಕಡೆ ದೋಸೆ ಕೂಡ ಹೊಯ್ತಾ ಇದ್ದೀನಿ. ನಮ್ಮನೆಯವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ತಿಂಡಿಗೆ ಊರಿಂದ ಹೊರಟಿದ್ದೀನಿ ಅಂದ್ರೆ, ಅವ್ರು ಹೊರಟಿದ್ದೀನಿ ಅಂದು 10 ನಿಮಿಷದ ತನಕ ಮೊಬೈಲ್ ನೋಡ್ದೆ ಅಲ್ಲ ನಾನು ಮೊಬೈಲ್ ತಿಕ್ಕದೆ ಅನ್ನೋದು. ಹುಡುಗರಿಗಂತೂ ಎಷ್ಟು ಬೈದಿದೆ ಗೊತ್ತಾ, ಶ್ರೇಯುಗಂತೂ ಅದು ಏನು ಮೊಬೈಲ್ ತಿಕ್ತೀಯಾ ಅಂತ. ಇವಾಗ ಅವ್ನು ಹೋದಾಗಿಂದ ದಿವಾನನ ನಾವು ಮುಟ್ಟದೇ ಇಲ್ಲ, ನಾನು ಕೂರಲ್ಲ, ನಮ್ಮ ಮನೆಯವರು ಕೂರಲ್ಲ. ಅದಿದ್ದಾಗ ನಾನು ಶ್ರೇಯುನಷ್ಟು ಜಗಳ ಇನ್ಯಾರೂ ಮಾಡಿಲ್ಲ. ನಾನು ಹಿಂಗೆ ಸರಿ ಮಾಡಿ ಬರ್ತಿದ್ದಂಗೆನೆ ಹಿಂಗೆ ಹಾಳು ಮಾಡ್ತಾ ಇದ್ದ. ಕಾಯ್ತಾ ಇದ್ದೀನಿ ಅದಕ್ಕೆ ಸಿಂಬಂಗು ದೋಸೆ ಒಯ್ದಾಕ್ತೆ. ನಮ್ಮನೆಯವ್ರು ಬಂದ ತಕ್ಷಣ ಸಿಂಬ ಗಲಾಟೆ ಮಾಡ್ತಾನೆ. ಅವ್ನು ಹೋಗಿದ್ದು ನೋಡಿ ನಾನು ನಮ್ಮನೆಯವ್ರು ಬಂದರು ಅಂತ ದೋಸೆ ಒಯ್ದೆ. ದೋಸೆ ಒಯ್ದು ಹಂಚು ಆಫ್ ಮಾಡಿದೆ. ತಣ್ಣಗಾದ್ರೆ ಚೆನ್ನಾಗಾಗಲ್ಲ, ನಾನು ಕರೆಕ್ಟಾಗಿ 4 ಆಗ್ತವೆ ಅನ್ಕೊಂಡೆ, 3 6 6 ಆಯ್ತು ನೋಡಿ, ಅದಷ್ಟು ಹಿಟ್ಟಲ್ಲೇನೆ 6 ಆಯ್ತು. ಬಾಳೆಲೆ ಇದೆ,
ಹೇಗಿದೆ ಅಂದ್ರೆ ನಾನೇನು ಚೆನ್ನಾಗಿದೆಯಾ ಅಂತಲೂ ಕೇಳಲಿಲ್ಲ. ಕಡಲೆ ಅಂತಿದ್ದಾರೆ ಈ ಸೀಸನ್ ಅಲ್ಲಿ, ಅದೊಂದೇ ನಮ್ಮನೆಯವರಿಗೆ ಬಾಯಿ ಬರೋದು ಕಡಲೆ ಅಲ್ಲ, ಕಡಲೆ ಅಲ್ಲ. ಚೆನ್ನಾಗಿದೆಯಾ, ಒಬ್ರೊಬ್ರು ಇದೆಯಾ ಅಂತ ಕೇಳ್ತಾ ಇದ್ದೀನಿ ಇಲ್ವಾ? ನಾನು ಆಮೇಲೆ ಹೇಳೋಣ ಅಂತ ಇದೆ ತಿಂಡಿ ಎಲ್ಲ ತಿಂದಾದ ನಂತರ. ಅವ್ರನ್ನ ತೋರ್ಸೋ ಹಾಗಿಲ್ಲ, ಯಾಕಂದ್ರೆ ಅವರು ರಬ್ಬರ್ ಶೀಟ್ ತೆಗೆದು ಬಂದಿದಾರ ವಾಸನೆ ಅಂತೆ, ಅಂದ್ರೆ ಬಟ್ಟೆ ಎಲ್ಲ ತೆಗೆದು ಬರೀ ಶಾರ್ಟ್ಸ್ ಅಲ್ಲೇ ಕುತ್ಕೊಂಡಿದ್ದಾರೆ. ಚೆನ್ನಾಗಿದೆಯಾ, ಮಾಡ್ಬೋದಾ? ಪ್ರತಿ ಸಲ ಹೇಳಿ ಹೇಳಿ ತರಿಸ್ತಾ ಇದ್ದೆ ಗೊತ್ತಾ, ಅದೇ ಸೊಪ್ಪು. ಏನ್ ಹೇಳಿ, ನುಗ್ಗೆ ಸೊಪ್ಪು ಚೆನ್ನಾಗಿದೆಯಾ? ಒಗ್ರಿಲ್ವಾ? ನಾನು ಹೆದ್ರು ಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಮಾತ್ರ ಹಾಕಿದ್ದೆ. ಒಗ್ರೆಲ್ಲಾದ್ರೂ ಆದ್ರೆ ತಿನ್ನೋದಕ್ಕೆ ಬರದೇ ಇದ್ರೆ ಆರೋಗ್ಯ ಆರೋಗ್ಯ ಅಂತ ಹೇಳಿ ತಿನ್ನಕ್ಕೆ ಬರ್ತದೆ ಮಾಡ್ಕೊಂಡ್ರೆ ಹೆಂಗೆ ರೀ? ಅದ್ರ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೇಕಂತಂದ್ರಿ, ಅದ್ರ ನಂಗೆ ಅದು ವಾಸನೆ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಇದೆ ಅದು. ಹಂಗಾಗಿ ಸ್ವಲ್ಪ ಹೆದರ್ತೀನಿ, ತುಂಬಾ ಒಳ್ಳೇದಂತೆ. ಚೂರು ಪೆಪ್ಪರು ನಿಂಬೆ ಹುಳಿ ಹಾಕೊಂಡು ಕುಡಿದ್ರೆ ನಾವು ಏನಾರು ಎಲ್ಲರಿಗೆ ಡ್ರಿಂಕ್ ಮಾಡೋಣ. ನಮ್ಮನೇಲಿ ನಾನಂದ್ರೆ ಎಲ್ಲರೂ ಈಗ ಎ ಬಿ ಸಿ ಡಿ ಅಲ್ಲ, ಎ ಬಿ ಸಿ ಜ್ಯೂಸ್ ಅಲ್ಲ, ಆಪಲ್ಲು ಅದು ಆಪಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಬರೀ ಬಿ ಸಿ ಜ್ಯೂಸ್ ಮಾತ್ರ ಕುಡಿ ಅಂತೆ, ಬೀಟ್ರೂಟು ಕ್ಯಾರೆಟು ಅದೆರಡದೇ ಜ್ಯೂಸ್ ಕುಡಿ ಅಂತೆ. ಏ ಬೇಡ ಅಂತೆ, ಹೊಸ ಜ್ಯೂಸ್ ಮಾಡ್ತಾ ಇದ್ದೀನಿ ನಾನು, ಬಿ ಸಿ ಜ್ಯೂಸ್. ನಾನು ತಾಲಿಪಟ್ಟಿಗೆ ಒಂದು ಟ್ವಿಸ್ಟ್ ಕೊಟ್ಟೆ ಅಂದೆಲ್ಲ, ಅದಕ್ಕೆ ಹಾಕಿರೋದು ನಾನು ಬಿಳಿ ಎಳ್ಳುನ ಅಷ್ಟೇ. ಇದಕ್ಕೆ ಕಡಲೆಬೇಳೆ ನೆನೆಸಿಟ್ಟು ಕೂಡ ಹಾಕ್ಬೋದು. ಇವತ್ತು ನಾನು ಕಾಯಿ ಚಟ್ನಿ ಮಾಡಿದ್ದೆ, ಯಾವಾಗಲೂ ಇದಕ್ಕೆ ಕಾಯಿ ಬಜ್ಜಿ ಮಾಡ್ತಾ ಇದ್ದೆ. ಇವತ್ತು ಕಾಯಿ ತುರಿದಿದ್ದು ಸ್ವಲ್ಪ ಇತ್ತು, ಮತ್ತು ಯಾರು ತುರಿತಾರೆ ಅಂತೇಳಿ ಅದರಲ್ಲೇ ಕಾಯಿ ಚಟ್ನಿ ಮಾಡಿದೆ. ಇದಕ್ಕೆ ಕಾಯಿ ಚಟ್ನಿ ಮಾಡದೇ ಇದ್ದರೂ ನಡೆಯುತ್ತೆ, ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು, ಹಾಗೆ ಬೆಣ್ಣೆ, ಆನಂತರ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ತಿನ್ನಿ. ಖಂಡಿತ ಇದನ್ನು ಟ್ರೈ ಮಾಡಿ, ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನಮ್ಮನೆಯವರು ಬೇಡ ಅಂತಂದರು, ನಾನೇ ಅರ್ಧ ಕೊಟ್ಟೆ ಅವರಿಗೆ, ಬಿಸಿ ಬಿಸಿ ಇದು ತಿನ್ನಿ ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ಭಾಳನೇ ಇಷ್ಟ ಆಯಿತು. ನಾನಿನ್ನು ರೆಗ್ಯುಲರಾಗಿ ನುಗ್ಗೆ ಸೊಪ್ಪನ್ನ ತರಿಸ್ಕೊಂಡು ಅದರಲ್ಲಿ ತುಂಬ ರೆಸಿಪಿಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ರೆಸಿಪಿ ಮಾಡಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈ ತಾಲಿಪಟ್ಟನ್ನ ಖಂಡಿತ ಟ್ರೈ ಮಾಡಿ, ಅಂದು ಹೇಗಾಗಿತ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ತುಂಬ ಈ ಸೊಪ್ಪು ಸಿಗುತ್ತೆ, ಆದರೆ ಯಾರೂ ಇದನ್ನು ಯೂಸ್ ಮಾಡೋದಿಲ್ಲ. ಇವತ್ತು ಮತ್ತೆ ಅದರಲ್ಲೇ ಇನ್ನೊಂದು ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ, ನೋಡೋಣ ಅಂತ. ಇದು ನಾನು ಟ್ರೈ ಮಾಡ್ತಾ ಇರೋದು ಪಪ್ಪು ಮಾಡ್ತಾರೆ ಅಲ್ವಾ, ಇದನ್ನು ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಹಾಕಿ ನಾನಿವತ್ತು ನುಗ್ಗೆ ಸೊಪ್ಪು ಹಾಕಿ ಮಾಡೋಣ ಅಂತ. ನಾನು ಅದಕ್ಕೆ ಎರಡು ಥರದ ಬೇಳೆ ಹಾಕಿದ್ದೀನಿ, ಹೆಸರು ಬೇಳೆ, ಹಾಗೆಯೇ ಮೊಸರು ದಾಲ್, ಈರುಳ್ಳಿ, ಟೊಮೆಟೊ, ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸನ್ನ ಹಾಕಿದ್ದೀನಿ. ಅದಕ್ಕೆ ನಾನು ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ, ಒಂದು ಎರಡು ಮುಷ್ಟಿಯಷ್ಟು ನುಗ್ಗೆ ಸೊಪ್ಪನ್ನು ಹಾಕಿದ್ದೀನಿ. ಸ್ವಲ್ಪ ಬೇಳೆ ಜಾಸ್ತಿ ಇರಬೇಕು. ಪಪ್ಪು ಮಾಡೋದು ಹೆಂಗಿದ್ರು ಎಲ್ಲರಿಗೂ ಗೊತ್ತಿರುತ್ತಲ್ವ. ಇದನ್ನು ನಾನು ಕುಕ್ಕರಲ್ಲಿ ಒಂದು ಎರಡು ಮೂರು ವಿಜಲ್ ಹೊಡೆಸ್ಕೊತೀನಿ. ಬೇಳೆನ ನೆನೆಸಿ ಇಟ್ಟರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ನನ್ನ ಕೆಲಸ ಎಲ್ಲ ಆಯಿತು, ಆಮೇಲೆ ನಾನು ವ್ಲಾಗ್ನ ಮಾಡಲಿಲ್ಲ. ಆನಂತರ ಈಗ ಬೆಂದಿದೆ ನೋಡಿ, ಅದನ್ನು ನಾನು ಚೆನ್ನಾಗಿ ಚಮಚದಲ್ಲಿ ಒಂದ್ಸಲ ಈ ಥರ ಮಸ್ಕೊಬೇಕು. ಹಸಿಮೆಣಸನ್ನ ನಾನು ಕಟ್ ಮಾಡಿ ಹಾಕಬೇಕಾಗಿತ್ತು, ಹಾಗೆ ಹಾಕಿದ್ದೆ. ಹಾಗಾಗಿ ಈ ಥರ ನಾನು ಅದನ್ನು ಮಸ್ಕೊತಾ ಇದ್ದೀನಿ. ಏನೂ ಇಲ್ಲ, ಇದಕ್ಕೆ ಬರೀ ನಾನು ಜಸ್ಟ್ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಚೂರು ನನಗೆ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ಒಂಚೂರು ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಒಣಮೆಣಸು, ಬೆಳ್ಳುಳ್ಳಿ, ಸಾಸಿವೆ, ಹಾಗೆಯೇ ಚೂರು ಜೀರಿಗೆ ಹಾಕ್ಬಿಟ್ಟು ಈ ಥರ ಒಗ್ಗರಣೆನ ಹಾಕಿದ್ದೀನಿ. ಇದು ಇಷ್ಟೇ ದಪ್ಪ ಇರಬೇಕು, ತುಂಬ ತೆಳು ಮಾಡಬೇಡಿ. ದಪ್ಪ ಇದ್ರೇ ಅದು ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಉಪ್ಪು ಹಾಕಿದ್ರೆ ಸಾಕು, ಯಾಕಂದರೆ ನಾವು ಟೊಮೆಟೊನ ಹಾಕಿರೋದ್ರಿಂದ ನಾನು ಬರೀ ಉಪ್ಪನ್ನ ಮಾತ್ರ ಹಾಕಿ ಈ ಥರ ಚೆನ್ನಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಾಗಿತ್ತು. ಇದ್ರ ಜೊತೆ ಮಜ್ಜಿಗೆ ಮೆಣಸಾಗಲಿ ಅಥವಾ ಕರಿದಿರೋ ಹಪ್ಪಳ ಆ ಥರದ್ದು ಏನಾದ್ರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಬೇಕಿದ್ರೆ ತುಪ್ಪ ಹಾಕಿ ಕೂಡ ಇದಕ್ಕೆ ಒಗ್ಗರಣೆನ ಹಾಕ್ಬೋದು. ನಾನು ಎಣ್ಣೆ ಹಾಕಿ ಹಾಕಿದ್ದೆ. ಕುದ್ದಿ ಬೇಕಿದ್ರೆ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಹಾಗೆಯೇ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲ, ಇದ್ರ ಜೊತೆ ಒಂಥರ ದಾಲ್ ನೋಡ್ದಂಗೆ ಅನ್ನಿಸ್ತು. ಆಮೇಲೆ ನಾನು ಆಲೂ ಬೆಂಡಿ ಫ್ರೈ ಯಾಕೆ ಮಾಡಬಾರ್ದು ಅಂತ ಹೇಳಿ ಈಗ ಅದನ್ನು ಪಲ್ಯದಿಂದ ಆಲೂ ಬೆಂಡಿ ಫ್ರೈಗೆ ಇದನ್ನು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಾದ ನಂತರ ನಾನು ಇದಕ್ಕೆ ಒಂದು ಆಲೂಗಡ್ಡೆನ ಚೌಕ ಚೌಕ ಕಟ್ ಮಾಡಿ ಇದನ್ನು ಚೆನ್ನಾಗಿ ನಾನು ಕೆಂಪಾಗೋ ತನಕ ಫ್ರೈ ಮಾಡ್ತಾ ಇದ್ದೀನಿ. ದಾಲ್ಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಆಲೂ ಬೆಂಡಿ ಫ್ರೈನ ಟ್ರೈ ಮಾಡಿ, ತುಂಬ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ತಪ್ಪು ಮಾಡಿದೆ, ಫಸ್ಟು ಆಲೂಗಡ್ಡೆನ ಹಾಕಬಾರ್ದು, ಆಲೂಗಡ್ಡೆ ಬೇಗ ಬೇಯುತ್ತೆ. ಬೆಂಡೆಕಾಯಿನ ಫಸ್ಟು ಹಾಕಬೇಕಿತ್ತು ನಾನು. ಬೆಂಡೆಕಾಯಿ ಚೆನ್ನಾಗಿ ಒಂದು ಕಾಲು ಭಾಗ ಇಲ್ಲ ಅರ್ಧ ಭಾಗ ಬೆಂದ ನಂತರ ಆಲೂಗಡ್ಡೆನ ಹಾಕಿದ್ರೆ ಬೇಗ ಚೆನ್ನಾಗಿ ಬೇಯುತ್ತೆ.
ನೀವು ಆ ತಪ್ಪನ್ನ ಮಾಡಬೇಡಿ, ಈ ಥರ ಈಗ ಹೇಳಿದೆ ಅಲ್ಲ ಆ ಥರ ಮಾಡಿ. ಹಾಗೇ ನನಗೆ ಊಟದ ಜೊತೆ ಕೂಡ ಹಪ್ಪಳ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹಪ್ಪಳ ಕೂಡ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹೆಚ್ಚವ್ರು ಯಾರು ಅಂತೇಳಿ ಹಾಗೆ ಬರೀ ಖಾಲಿ ಹಪ್ಪಳನ ಮಾಡ್ತಾ ಇದ್ದೀನಿ. ಇದು ಆಲೂಗಡ್ಡೆ ಫ್ರೈ ಇನ್ನೇನು ಬೇಯಿತು ಅನ್ನೋ ಟೈಮಲ್ಲಿ ಚೂರು ಅಚ್ಚಕಾರದ ಪುಡಿ, ಹಾಗೇ ಕೊತ್ತಂಬರಿ ಪುಡಿ ಒಂದು ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ದಾಲ್ ಜೊತೆ ಇದನ್ನು ಖಂಡಿತ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಪ್ಪಳನ ಇವತ್ತು ನಾನು ರೊಟ್ಟಿ ಹಂಚಲೆ ಮಾಡ್ತಾ ಇದ್ದೀನಿ. ಈ ಥರ ದೋಸೆ ಮುಚ್ಚೋದನ್ನು ಮುಚ್ಚಿದ್ರೆ ನೀರು ಪೂರ್ತಿ ಹಾರೋದಿಲ್ಲ, ಅಡುಗೆ ಮನೆ ಗಲೀಜಾಗಲ್ಲ. ನಿನ್ನೆ ಅಡುಗೆ ಮನೆ ಪೂರ್ತಿ ಗಲೀಜಾಗಿತ್ತು, ಕ್ಲೀನ್ ಮಾಡೋದಕ್ಕೆ ಸಾಕಾದಂಗೆ ಆಯಿತು. ಒಂದು ಸ್ವಲ್ಪ ಮಾತ್ರ ಹಪ್ಪಳ ಹೋಯ್ತೀನಿ, ಬೇಕಾದರೆ ಸಂಜೆ ಹೋಯ್ಕೊಳ್ಳೋಣ ಅಂತ. ಈಗ ನಮ್ಮನೆಯವರು ಕೂಡ ಬಂದರು, ಈಗ ಊಟ ಮಾಡ್ತಾ ಇದ್ದೀವಿ. ಈ ಪಪ್ಪು ಎಲ್ಲ ಮಾಡಿದಾಗ ಏನಪ್ಪ ಅಂದರೆ ಅನ್ನಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಆಲೂ ಬೆಂಡಿ ಫ್ರೈನ ಈ ಥರ ಒಣ ಅನ್ನಕ್ಕೇ ಕಲಸ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಾನು ಫಸ್ಟು ಆ ಥರ ತಿಂದು ಆನಂತರ ಅನ್ನ ಸಾರು ಹಾಕ್ಕೊಂಡು ಊಟನ ಮಾಡ್ತೀನಿ. ಇವತ್ತು ನಿಮಗೆ ಎರಡು ಹೆಲ್ದಿಯಾಗಿರೋ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.